ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಡ್ರೈವಿನ್ ಕಿಚನ್ಗೆ ಆತ್ಮೀಯ ಸ್ವಾಗತ ವೆಲ್ಕಮ್ ಟು ಡ್ರೈವಿನ್ ಕಿಚನ್ ಇವತ್ತು ಡ್ರೈವಿನ್ ಕಿಚನಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಖಂಡಿತವಾಗಲೂ ವೀಕ್ಷಕರೇ ಇದು ಮನೇಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಮಕ್ಕಳಂದರೂ ಇನ್ನೂ ತುಂಬಾ ಇಷ್ಟಪಡ್ತಾರೆ ಖಂಡಿತ ನಾವು ದಿನಾಲೂ ರೈಸ್ ಐಟಮ್ನಲ್ಲಿ ಏನಾದರೂ ವೆರೈಟಿ ರೈಸನ್ನು ಮಾಡೋದರಿಂದ ಮಕ್ಕಳು ಏನು ಮಾಡ್ತಾರೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಇಷ್ಟಪಡ್ತಾರೆ ಖಂಡಿತವಾಗ್ಲೂ ಈ ರೈಸು ಮಾಡೋದು ತುಂಬ ಅಂದರೆ ತುಂಬ ಸುಲಭ ಮನೆಯಲ್ಲಿರುವ ಪದಾರ್ಥಗಳೊಂದಿಗೆ ಎರಡೇ ಪದಾರ್ಥಗಳಿದ್ದರೆ ಸಾಕಾಗುತ್ತೆ ತುಂಬ ಈಸಿಯಾಗಿ ಇದನ್ನು ನೀವು ಮಾಡ್ಬೋದು ವೀಕ್ಷಕರೇ ಈ ರೈಸ್ ಬಂದುಬಿಟ್ಟು ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ಅಂತ ಹೇಳಿ ವೀಕ್ಷಕರೇ ಇದು ಮಾಡೋದು ತುಂಬ ಅಂದರೆ ತುಂಬ ಸುಲಭ ಹಾಗೆ ತುಂಬ ರುಚಿಯಾಗಿರುತ್ತೆ ಒಂದು ಸಾರಿ ನೀವು ಮನೇಲಿ ಈ ಥರ ಮಾಡ್ಕೊಂಡು ನೋಡಿ ರೈಸ್ ಜಾಸ್ತಿ ಉಳಿದಾಗ ಕೆಲವರು ರೈಸನ್ನು ವೈಟ್ ರೈಸನ್ನು ತಿನ್ನೋದಕ್ಕೆ ಇಷ್ಟಪಡಲ್ಲ ಆ ಸಮಯದಲ್ಲಿ ನೀವು ಈ ಥರ ರೈಸನ್ನು ಮಾಡೋದರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಬನ್ನಿ ವೀಕ್ಷಕರೇ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಡ್ರೈವಿನ್ ಕಿಚನನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಾವು ದಯವಿಟ್ಟು ಡ್ರೈವಿನ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ವೀಕ್ಷಕರೇ ನಾನಿಲ್ಲಿ ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಈ ಥರ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಖಾರ ಕಡಿಮೆ ಇರುವ ಮೆಣಸಿನ್ಕಾಯಿ ನೋಡಿ ಅದರ ಜೊತೆಗೆ ನಾನು ಸ್ವಲ್ಪ ಕರಿಬೇವನ್ನು ತಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಸಾಕಾಗುತ್ತೆ ಈ ಥರ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರಬೇಕು ಇದ್ರ ಜೊತೆಗೆ ಮುಖ್ಯವಾಗಿ ಕ್ಯಾಪ್ಸಿಕಮ್ ವೀಕ್ಷಕರೇ ಇದು ಕೂಡ ಒಂದು ಇಂಚು ಉದ್ದ ಇರೋ ಥರನೇ ನೀವು ಕಟ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಹಾಗೆ ಒಂದು ಪ್ಲೇಟ್ ರೈಸನ್ನು ತೊಗೊಂಡಿದ್ದೀನಿ ವೀಕ್ಷಕರೇ ಬನ್ನಿ ಹಾಗಾದರೆ ಇದಕ್ಕೆ ಒಗ್ಗರಣೆನ ಹೇಗೆ ಅಂತ ನೋಡ್ಕೊಂಡು ಬರೋಣ ನೋಡಿ ನಾನು ಇಲ್ಲೊಂದು ಪ್ಯಾನಿಗೆ ಒಂದು ಒಂದು ಚಮಚೆ ಆಗೋಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ ವೀಕ್ಷಕರೇ ನಾನು ಇಲ್ಲಿ ಕೊಕೋನಟ್ ಆಯಿಲನ್ನು ಯೂಸ್ ಮಾಡ್ತೇನೆ ಅಂದರೆ ತೆಂಗಿನಕಾಯಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೇನೆ ಈ ಕೊಬ್ಬರಿ ಎಣ್ಣೆ ಅಡುಗೆನ ಹೆಚ್ಚಾನ್ ಹೆಚ್ಚು ಅಂದರೆ ವೀಕ್ಷಕರೇ ಕೇರಳದಲ್ಲಿ ಬಳಸ್ತಾರೆ ಖಂಡಿತವಾಗಲೂ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಂದು ಸಾರಿ ನೀವು ಇದನ್ನು ಟೇಸ್ಟ್ ಮಾಡಿ ನೋಡಿ ಖಂಡಿತವಾಗ್ಲೂ ಇದನ್ನು ಉತ್ತರ ಕರ್ನಾಟಕ ಅಥವಾ ಕರ್ನಾಟಕದಲ್ಲಿ ಜಾಸ್ತಿ ಬಳಸಿರಲ್ಲ ಬನ್ನಿ ವೀಕ್ಷಕರೇ ಹಾಗಾದರೆ ಒಂದು ಸಾರಿ ಟೇಸ್ಟ್ ಮಾಡಿ ನೋಡೋಣ ಹೇಗಿತ್ತು ಅಂತ ನೋಡಿ ಈಗ ನಾನು ಆ ಎಣ್ಣೆಗೆ ಚೆನ್ನಾಗಿ ಎಣ್ಣೆ ಕಾದಿದೆ ಅದಕ್ಕೆ ನಾನು ಹಸಿ ಮೆಣಸಿನಕಾಯಿ ಆಗ್ತಾಯಿದ್ದೇನೆ ಒಂದು ಮೂರಿಂದ ನಾಲ್ಕು ತೊಗೊಂಡಿದ್ದೆ ಸ್ವಲ್ಪ ಖಾರ ಕಡಿಮೆ ಇರೋದು ಇದು ನೋಡಿ ಸ್ವಲ್ಪ ಕರ್ಬೇವು ಎಲೆಗಳನ್ನು ತಗೊಂಡಿದ್ದೆ ಅದು ಕರಿಬೇ ಎಲೆಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ವೀಕ್ಷಕರೇ ಈಗ ನಾವು ಇದನ್ನು ಚೆನ್ನಾಗಿ ಆಯಿಲಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡೋದ್ರಿಂದ ಒಳ್ಳೆ ಫ್ಲವರ್ ಅಂದರೆ ಒಳ್ಳೆ ಘಮ ಬರುತ್ತೆ ವೀಕ್ಷಕರೇ ಆ ಘಮ ಬರೋದಕ್ಕಾಗಿಯೇ ಇದನ್ನು ಫ್ರೈ ಮಾಡೋದು ನೋಡಿ ಇದರ ಜೊತೆಗೆ ನಾವು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಿ ಈರುಳ್ಳಿನ ವೀಕ್ಷಕರೇ ನಾವು ನಾರ್ಮಲಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೇವೆ ಆ ಥರ ಮಾಡಬಾರ್ದು ಈ ಥರ ಒಂದೊಂದು ಇಂಚು ಅಥವಾ ಹಾಫ್ ಇಂಚು ಉದ್ದ ಇರೋ ಹಾಗೆ ನಾವು ಸಪ್ರೇಟಾಗಿ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇದು ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಈ ಥರ ಮಾಡೋದ್ರಿಂದ ನೋಡಿ ವೀಕ್ಷಕರೇ ಈಗ ನಾವು ಇದಕ್ಕೆ ಫೈನಲ್ ಆಗಿ ಸ್ವಲ್ಪೇ ಸ್ವಲ್ಪ ಒಂದು ಅರ್ಧ ಚಮಚ ಆಗುವಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಈ ಹಸಿ ಶುಂಠಿ ಬಳ್ಳುಳ್ಳಿ ಪೇಸ್ಟ್ ಕೂಡ ಅಷ್ಟೇ ವೀಕ್ಷಕರೇ ಈ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಈ ಈರುಳ್ಳಿ ಮತ್ತು ಈ ಬೆಳ್ಳುಳ್ಳಿ ಹಸಿ ಶುಂಠಿ ಪೇಸ್ಟನ್ನು ನಾವು ಫ್ರೈ ಮಾಡಬೇಕಾಗತ್ತೆ ಯಾಕಂದರೆ ಇದನ್ನು ಹಾಕೋದ್ರಿಂದ ಒಳ್ಳೆಯ ಅಡುಗೆ ರುಚಿ ಕೂಡ ಬರುತ್ತೆ ಹಾಗಾಗಿ ಇದು ಘಮ ಬರೋವರೆಗೂ ಫ್ರೈ ಮಾಡಬೇಕು ಅದರ ಜೊತೆಗೆ ಒಂದು ಕ್ಯಾಪ್ಸಿಕಮ್ಮನ್ನು ನಾವು ಹೆಚ್ಚಿಟ್ಕೊಂಡಿದ್ವಿ ಆ ಕ್ಯಾಪ್ಸಿಕಮ್ಮನ್ನು ಕೂಡ ವೀಕ್ಷಕರೇ ಇದರಲ್ಲಿ ಹಾಕಿ ನಾವು ಸೆವೆಂಟಿ ಪರ್ಸೆಂಟ್ ಅಂದರೆ ಎಪ್ಪತ್ತು ಪರ್ಸೆಂಟನ್ನು ನಾವು ಇದನ್ನು ಫ್ರೈ ಮಾಡಲೇಬೇಕು ಯಾಕಂದರೆ ಸ್ವಲ್ಪ ಗಟ್ಟಿಯೇ ಇರಬೇಕಾಗತ್ತೆ ಈ ರೈಸಲ್ಲಿ ನಾವು ಇದನ್ನು ಟೇಸ್ಟ್ ಮಾಡುವಾಗ ಒಂದು ಸ್ವಲ್ಪ ಬಾಯಿಗೆ ಅದು ಹತ್ತಬೇಕು ಯಾಕಂದರೆ ಅಂದಾಗಲೇ ಇದರ ರುಚಿ ನಿಜವಾಗಲೂ ಗೊತ್ತಾಗೋದು ಬನ್ನಿ ಹಾಕಿದ್ರೆ ಈಗ ಇದು ಫ್ರೈ ಆಗಿದೆ ನೋಡಿ ಇದರ ಜೊತೆಗೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬ್ರಿನ ತಗೊಂಡಿದ್ದೆ ಆ ಕೊತ್ತಂಬ್ರಿನ ಒಂದು ಚಮಚ ಆಗೋಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ನಾನು ಮೊದಲೇ ರೈಸನ್ನು ಮಾಡಿ ಇಟ್ಕೊಂಡಿದ್ದೆ ವೀಕ್ಷಕರೇ ಆ ರೈಸನ್ನು ಕೂಡ ನಾನು ಈಗ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಕೂಡ ಅಷ್ಟೇ ಮನೇಲಿ ಏನಾದರೂ ಹೆಚ್ಚು ಜಾಸ್ತಿ ರೈಸ್ ಮಾಡಿದಾಗ ಉಳ್ದಿತ್ತು ಅಂದರೆ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಈ ರೈಸ್ಗೆ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸನ್ನು ಇದ್ದೇನೆ ವೀಕ್ಷಕರೇ ನೀವು ಇದ್ರೆ ಹಾಕಿ ಇಲ್ಲಾಂದರೆ ತೊಂದರೆ ಇಲ್ಲ ಮತ್ತು ಅದೇ ಟೇಬಲ್ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ನಾನು ವಿನಿಗರನ್ನು ಕೂಡ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಇದ್ದೇನೆ ವೀಕ್ಷಕರೇ ಸ್ವಲ್ಪ ನೀವು ನಿಮ್ಮ ಕ್ವಾಂಟಿಟಿನ ನೋಡಿಕೊಂಡು ಉಪ್ಪು ಖಾರನ ಹಾಕ್ಕೊಳ್ಳಿ ಅದರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಇದ್ದೇನೆ ಇಷ್ಟಾದರೆ ಫೈನಲ್ ಆಗಿ ಮುಗಿತು ವೀಕ್ಷಕರೇ ಇದಕ್ಕೆ ಮತ್ತೆ ಬೇರೆ ಯಾವ ಮಸಾಲೆ ಪದಾರ್ಥನೂ ಹಾಕೋ ಹಾಗಿಲ್ಲ ನಾವು ಹೋಟೆಲಲ್ಲಿ ಇದನ್ನು ತಿನ್ನುವಾಗ ಏನು ಮಾಡ್ತಾರೆ ಅದಕ್ಕೆ ಒಂದು ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹೇಳಿ ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕ್ತಾರೆ ವೀಕ್ಷಕರೆ ಖಂಡಿತವಾಗ್ಲೂ ನೀವು ಮನೇಲಿ ಮಾಡೋರಾದರೆ ಇದನ್ನೆಲ್ಲ ಹಾಕಬೇಡಿ ಆರೋಗ್ಯವಾಗಿ ಈ ಥರ ಸಿಂಪಲ್ಲಾಗಿ ಅಡುಗೆನ ಮಾಡ್ಕೊಳ್ಳಿ ಯಾವುದು ಟೇಸ್ಟಿಂಗ್ ಪೌಡರ್ ಇಲ್ದಾನೆ ಯಾವುದು ಜಾಸ್ತಿ ಮಸಾಲೆ ಇಲ್ದೇ ಸಿಂಪಲಾಗಿ ಅಡುಗೆನ ಮಾಡ್ಕೊಳ್ಳಿ ವೀಕ್ಷಕರೇ ಖಂಡಿತ ಒಳ್ಳೆ ಕ್ವಾಲಿಟಿ ಅಡುಗೆ ಸಿಗೋದು ಅದು ನಮ್ಮ ಮನೆಯಲ್ಲೇ ಅದು ನಾವು ಮಾಡ್ಕೊಂಡಾಗೇ ವೀಕ್ಷಕರೇ ನೋಡಿ ಈಗ ಇದು ಫೈನಲ್ಲಾಗಿ ರೆಡಿ ಆಯಿತು ಅಪ್ಪನೇ ಒಂದು ಪ್ಲೇಟಿಗೆ ನಾವು ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರೇ ನಾನಿಲ್ಲಿ ಒಂದು ಪ್ಲೇಟ್ಗೆ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಈಸಿ ತುಂಬ ಸರಳವಾಗಿ ಇದನ್ನು ಮಾಡ್ಬೋದು ವೀಕ್ಷಕರೇ ಅತಿ ಏನು ಇದಕ್ಕೆ ಕಷ್ಟಪಡಬೇಕಂತ ಏನೂ ಇಲ್ಲ ಸುಮ್ಮನೆ ಒಂದು ಸ್ವಲ್ಪ ರೈಸ್ ಇದ್ದರೆ ಜಾಸ್ತಿ ಆಗಿದ್ದರೆ ಈ ಥರ ಮಾಡಿಕೊಂಡು ಮನೇಲಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಮನೆಯಲ್ಲಿದ್ದ ಎಲ್ಲ ಸದಸ್ಯರಿಗೂ ಇಷ್ಟ ಆಗುತ್ತೆ ತಮಗೂ ಮತ್ತು ತಮ್ಮ ಮಕ್ಕಳಿಗೂ ಸ್ವಲ್ಪ ಕೆಲವರು ಒಂದು ತುತ್ತು ತಿನ್ನೋರು ಒಂದು ಎರಡು ತುತ್ತು ತಿನ್ಬೋದು ಅಷ್ಟೇ ವೀಕ್ಷಕರೆ ತುಂಬ ರುಚಿಯಾಗುತ್ತೆ ಖಂಡಿತ ವೀಕ್ಷಕರೇ ಈ ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಖಂಡಿತವಾಗಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವೀಕ್ಷಕರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ನ ಅನಿಸಿಕೆ ಏನಾದರೂ ಅನಿಸಿದರೆ ವೀಕ್ಷಕರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ಧನ್ಯವಾದ ಈ ವಿಡಿಯೋ ನೋಡಿದ್ದಕ್ಕೆ ವೀಕ್ಷಕರೇ ಡ್ರೈವಿನ್ ಕಿಚನನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಡ್ರೈವಿನ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬ ವೀಕ್ಷಕರಿಗೂ ಡ್ರೈವಿನ್ ಕಿಚನ್ನಿಂದ ಧನ್ಯವಾದ ವೀಕ್ಷಕರೇ